ನಮಸ್ಕಾರ ವೀಕ್ಷಕರೇ, ನಂಬರನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಸ್ನೇಹಿತರೆ, ಇವತ್ತೊಂದು ಬಹಳ ಮಹತ್ವವಾದ ಸುದ್ದಿ. ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳ ಸಭೆಯಲ್ಲಿ ನಮ್ಮ ನಂಬರ್ ಒನ್ ಚಾನಲ್ ಜೊತೆ ಮಾತಾಡ್ತಾ ಏನು ಹೇಳಿದ್ದಾರೆ ತಾವು ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಸಂಯಮದಿಂದ ವರ್ತನೆ ಮಾಡಿ, ಡಿಸ್ಟೆನ್ಸನ್ನು ಸೋಷಿಯಲ್ ಡಿಸ್ಟೆನ್ಸನ್ನು ಇಟ್ಕೊಳ್ಳಿ, ತಾಳ್ಮೆಯಿಂದ ಇರಿ. ಕಿರಾಣಿ ಅಂಗಡಿಯವರು ಹೆಚ್ಚಿನ ಬೆಲೆಗೆ ಯಾವುದೇ ಪದಾರ್ಥಗಳನ್ನು ಮಾರಾಟ ಮಾಡಬೇಡಿ. ಬಡವರಿಗೆ ಯಾವುದೇ ತೊಂದರೆಗಳನ್ನು ಕೊಡಬೇಡಿ. ಯಾವುದೇ ಧರ್ಮದ ಕಾರ್ಯಗಳನ್ನು ಮನೆಗಳಲ್ಲೇ ಮಾಡಿ, ಎಲ್ಲರೂ ಕೂಡಿ ಜನಭರಿತವಾಗಿ ಜನದಟ್ಟಣೆ ಮಾಡಿ ಈ ರೋಗಕ್ಕೆ ಮತ್ತೆ ಉಲ್ಬಣ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ. ನಮ್ಮ ತಾಲೂಕು ಯಾವಾಗಲೂ ಒಳ್ಳೆಯ ಶಾಂತಿ ರೀತಿ ಇದ್ದಂಥ ತಾಲೂಕು, ಹೆಮ್ಮೆ ಪಡುವಂಥ ತಾಲೂಕಿದೆ. ಎಲ್ಲರೂ ಇದಕ್ಕೆ ಸಹಕಾರ ಕೊಡಿ ಅಂತ ವಿನಂತಿ ಮಾಡಿದ್ದು, ಜನರಿಗೆ ಒಂದು ಕರೆಯಲು ನೀಡಿದ್ದಾರೆ. ಆ ಸಂಬಂಧಪಟ್ಟ ಅಧಿಕಾರಿಗಳಾದಂಥ ತಹಸೀಲ್ದಾರ್ ಅವರಿಗೆ, DSP ಪ್ರಭು ಅವರಿಗೆ ಸೂಕ್ತ ನಿರ್ದೇಶನ ಕೊಟ್ಟಿದ್ದಾರೆ. ಕೆಲವು ಮಾರ್ಗಸೂಚಿಗಳನ್ನ ಅವರು ಕೊಟ್ಟಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಅದೇ ರೀತಿ DSP ಅವರು ಏನು ಮಾತಾಡಿದ್ದಾರೆ, ತಹಸೀಲ್ದಾರ್ ಅವರು ಏನು ಮಾತಾಡಿದ್ದಾರೆ, ನಮ್ಮ ನಂಬರ್ ಒನ್ ಚಾನಲ್ಗೆ ಯಾವ್ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ತಾವು ನೋಡಬಹುದು. ವೀಕ್ಷಕರೇ, ಈಗ ಮಹತ್ವವಾದ ಮತ್ತೊಂದು ಸುದ್ದಿ. ರಾಯಭಾಗದ ಜನಪ್ರಿಯ ಹ್ಯಾಟ್ರಿಕ್ ಶಾಸಕರಾದಂಥ ದುರ್ಯೋಧನ ಐಹೊಳೆ ಕಬ್ಬೂರು ಗ್ರಾಮಕ್ಕೆ ದಿಢೀರನೆ ಭೇಟಿ ಕೊಟ್ಟು ನಮ್ಮ ಪ್ರತಿನಿಧಿ ಸಿದ್ದು ಅವ್ರ ಜೊತೆ ಏನೇನು ಮಾತಾಡಿದ್ದಾರೆ, ಈ ಮಹಾಮಾರಿ ರೋಗದ ಬಗ್ಗೆ ಯಾವ ಮುಂದಾಲೋಚನೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಯಾವ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತೆಗೆದುಕೊಳ್ಳಬೇಕು, ಆಶಾ ಕಾರ್ಯಕರ್ತರು ಯಾವ ರೀತಿಯ ಪ್ರಶಂಸನೀಯ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ಇದೊಂದು ಶ್ರೇಯಸ್ಸು ಸಲ್ಲಬೇಕು. ಎಲ್ಲರೂ ಕೈ ಜೋಡಿಸಿ ಯಾರೂ ಅಹಿತಕರ ಘಟನೆಗೆ ಆಸ್ಪದ ಕೊಡಬೇಡಿ ಅಂತ ಹೇಳಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಇವತ್ತು ಇದೊಂದು ಬಹಳ ಮಹತ್ವವಾದ ಸುದ್ದಿ. ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ ತಾಲೂಕಿನ ಜನತೆಗೆ ಕರೆ ಕೊಟ್ಟಿದ್ದು, ದುರ್ಯೋಧನ ಐಹೊಳೆ ರಾಯಬಾಗ್ ಶಾಸಕರು ಕಬ್ಬೂರ್ ಗ್ರಾಮದಲ್ಲಿ ಭೇಟಿ ಕೊಟ್ಟಿದ್ದು ವಿಶೇಷ ಸುದ್ದಿ. ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ವಿಸ್ತಾರವಾಗಿ ಬೆಳೆಯಬೇಕು ಸರ್. ಈ ಚಾನಲ್ ನಿಮ್ಮದು ಚಾನಲ್, ಈ ಚಾನಲ್ಗೆ ಯಾವಾಗಲೂ ನೀವು ಬೆನ್ನೆಲುಬಾಗಿ ನಿಲ್ಲುತ್ತೀರೆಂದು ನಂಬಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ. ವೀಕ್ಷಕರೇ, ನಮಸ್ಕಾರ. ಏನ್ ಮಾಡಿ ತಹಸೀಲ್ದಾರ್, ಅದನ್ನು ಡಬಲ್ ಇಟ್ ಮಾಡಿದ್ರೆ ರೇಡ್ ಮಾಡಿ, ರೇಡ್ ಮಾಡ್ರಿ ನಾ ಇನ್ನ ಪೊಲೀಸರ ಪಾಪ ಸುಮ್ಮ ಅವ್ರನ್ನ ಬಿಡಿ ಬದಲಿ ಅವ್ರನ್ನ ಮನೆಯವ್ರು ರೇಡ್ ಮಾಡ್ರಿ, ಬಡ್ರಿ ಹಂಚ್ರಿ ಅದನ್ನ. ಅದೇ ಹಂಗಾದ್ರೆ ಮಂದಿಗೆ ಗೊತ್ತಿಲ್ದು ಫಸ್ಟ್ ವೇವ್ ಬಂದಂತೆ ಚೈನಾದಲ್ಲಿ ಮಾಧ್ಯಮದಲ್ಲಿ ಓದಿದ್ರು, ಅದಕ್ಕೆ ದಯವಿಟ್ಟು ಬಹಳಷ್ಟು ನಮ್ಗೆ ಇನ್ನು ಇದ್ರ ಬಗ್ಗೆ ಬಹಳಷ್ಟು ಪೂರ್ಣ ಪ್ರಮಾಣ ಯಾರಿಗೂ ಗೊತ್ತಿಲ್ಲ. ಡಾಕ್ಟ್ರಿಗೆ ಗೊತ್ತಿರಬೇಕು, ಅದಕ್ಕೆ ಜನರು ಸಹ ಗೊತ್ತಿಲ್ಲ. ನಾವು ಊಹೆ ಮಾಡ್ಕೊಂಡು ನಾವು ಧೈರ್ಯ ಆಟಾಡಬೇಡ. ಎಲ್ಲ ಜನ ಇದೊಂದು ಮಹಾರೋಗ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಜನರು ಬೇರೆದಾರ ತಿಳಿದಾರ ಮಾತು ಕೇಳ್ಕೊಂಡು ನೆರೆ ತಗೋಬೇಕು. ಮತ್ತು ಈಗ ನಿಮ್ಗೆ ರೇಷನ್ ಬಗ್ಗೆ ಎರಡು ತಿಂಗಳು ರೇಷನ್ ಕೊಡತ್ತಲ್ಲ, ಅಕಸ್ಮಾತ್ ಆಸ್ತಿ ವಸ್ತು ಆದರೆ ಹೇಳಿ ನಾವು ಸರಿಪಡಿಸ್ತೀವಿ. ಅದು ಯಾರೇ ಅಧಿಕಾರ ಸರಿಯಾಗಿ ತಸಿದಾರ ಇನ್ನು ಎಲ್ಲ ಅದಾರೆ, ಅಕಸ್ಮಾತ್ ನಿಮ್ಗೆ ರೇಷನ್ನು ಗ್ಯಾಸು ಅಥವಾ ನಿಮ್ಗೆ ಏನು ಎಣ್ಣೆ ಇನ್ನು ಕುಡಿದ್ರೆ ನೀರು ನಮ್ಗೆ ರೀ ಅದು ಸರಿಪಡಿಸ್ತೀವಿ. ಇಡೀ ಬರೀ ಗ್ರಾಮೀಣ ಇದು ಬರೀ ಶೇರ್ ಮಾಡಿ ಇಡೀ ಗ್ರಾಮೀಣ ಮಟ್ಟದ ಸಿದ್ಧ ನಿಮ್ಮ ಎಲ್ಲರಿಗೂ ಹೇಳ್ರಿ. ಮತ್ತು ಇವತ್ತು ಹೋದ ತಕ್ಷಣ ನಿಮ್ಮ ಜಮಾತ ಎಲ್ಲ ಹಳ್ಳಿಗಳ ಜಮಾತ್ ತಿಳಿ ಹೇಳ್ರಿ, ಬರೀ ಗೋಕಾಕಲ್ಲ ಅರಬಾಯಿ ಭಾಗ ಇರ್ಬೋದು ಗೋಕಾಕ್ ಭಾಗ ಪ್ರತಿ ಗ್ರಾಮಕ್ಕೆ ಎಲ್ಲ ಮಸೀದಿಗಳನ್ನ ಹೇಳ್ರಿ. ಈ ಸಲ ಈ ರೋಗ ಯಾರು ಬೇರೆ ಹೊರಗಿಂದ ಬಂದ್ರೆ ಅಥವಾ ಬೇರೆ ಕಡೆಯಿಂದ ಬಂದ್ರೆ ಬರೀ ನಿಜಾಮ ದರ್ಗಾಕ್ ಹೋದಷ್ಟೇ ಅಲ್ಲ, ಬೇರೆ ಕಡೆ ಬಂದದ್ದು ನೀವು ನೋಡಬೇಕು. ಬಟ್ ನಿಜಾಮ ದರ್ಗಾ ಅಷ್ಟಲ್ಲ, ಇಡೀ ಯಾಕೆ ಈ ರೋಗ ಹೊರಗಿಂದ ಬಂದೈತಿ, ಯಾಕೆ ಹೊರಗಿಂದ ಅಂದ್ರೆ ದುಬೈದ ಬಂದಬಹುದು, ಅಮೇರಿಕದ ಬಂದಬಹುದು. ಉದಾಹರಣೆ ನಂಜನಗೂಡದಾಗ ಒಬ್ಬರೇ ಒಬ್ಬ ಮನುಷ್ಯ ಬಂದ ಅಷ್ಟೇ ಅಂದ ಮಾರ್ಕೆಟಿಂಗ್ ಮನುಷ್ಯ ಬಂದ ಇಡೀ ಮೈಸೂರು ಭಾಗದ ಕೆಡ್ಸ್ಯಾನ ಒಬ್ಬರೇ ಒಬ್ಬ ಮನುಷ್ಯ ಅಂದ. ಅದು ಹೊರಗೆ ನಾವು ಆಸ್ಟ್ರೇಲಿಯಾ ಬಂದು ಮಾರ್ಕೆಟಿಂಗ್ ಬಂದ ರಾತ್ರಿ ಪಾರ್ಟಿ ಮಾಡಿದ ನಮ್ಮ ಜೋಡು, ಅದನ್ನ ಪಾರ್ಟಿ ಮಾಡಿ ಇವತ್ತು ಮೈಸೂರು ಪರಿಸ್ಥಿತಿ ಹೆಂಗೆ, ಮೈಸೂರೆಲ್ಲ ಮೈಸೂರು ಚಾಮರಾಜ ಆಗಿರ್ಬೋದು ಮಂಡ್ಯ ಆಸೆ ಎಲ್ಲ ಒಬ್ಬ ಮನುಷ್ಯನಿಂದ. ಈಗ ದೇಶ ಬೆಳೆದಾಗ ಬರೀ ಗೋಕಾಕ್ ಇವತ್ತು ಮಾಡಿಸ್ ನಾವು ಏನೂ ಆಗಿಲ್ಲ, ಬರೀ ಒಂದು ಕ್ಷಣದಲ್ಲಿ ಗೋಕಾಕ್ ನಗರ ಕೆಡ್ಬೋದು, ಗೋಕಾಕ್ ತಾಲೂಕು ಕೆಡ್ಬೋದು, ಎಲ್ಲ ಅಕ್ಕಪಕ್ಕದ ಯಾವ ಜಿಲ್ಲೆ ಕೆಡ್ಬೋದು. ಆ ದಯವಿಟ್ಟು ಬರೀ ನಾವು ಡಾಕ್ಟರ್ ಅಧಿಕಾರಿ ಮೇಲೆ ಬಿಡದೆ ನಾವು ಪ್ರತಿಯೊಬ್ಬ ನಮ್ದು ಕರ್ತವ್ಯ ಆಗಿರ್ತದೆ ಆ ದೇಶದ ಒಂದು ಕರೋನಾ ವೈರಸ್ ಬಗ್ಗೆ ನಾವೆಲ್ಲರೂ ಹೋರಾಡಬೇಕು. ಇದಕ್ಕೆ ಎಲ್ಲರನ್ನು ಮಾನವವಾಗಿ ನಾವು ಹೋರಾಡಬೇಕಂತ ಸರ್ ಮನವಿ ಮಾಡ್ಕೋತೀನಿ. ನಾವು ಹೆಂಚಿಗೆ ಮಾತಾಡೋದ ಮತ್ತೊಂದು ಅತಿ ಮತ್ತೊಂದು ಮತ್ತೊಂದು ಮೀಟಿಂಗ್ ಕರಿತೀವಿ. ಅದ್ರೊಳಗೆ ಎಲ್ಲ ಪ್ರತಿ ವಿಶೇಷವಾಗಿ ಜಮಾತಲ್ಲಿ ಯುವಕರದಲ್ಲ ಮುಸಲ್ಮಾನ್ ಯುವಕರದಲ್ಲ ನೀವೆಲ್ಲ ತಮ್ಮ ಗಲ್ಲಿಯಲ್ಲಿ ಸರ್ವೆ ಮಾಡ್ಕೊಂಡ ಯಾರಿಗೇನ ಆರಾಮಾಯಿತು ಪರಿಣಾಮ ಬಂದರು ಯಾರು ಹತ್ರ ಹತ್ರ ಬಂದು ಮನೆಯಾಗ ಬರತ್ತಾರೆ ಅವ್ರನ್ನ ಚೆಕ್ ಮಾಡ್ಕೊಂಡು ಆದಷ್ಟು ಶೀಘ್ರದಲ್ಲಿ ತಹಸೀಲ್ದಾರ್ ಮತ್ತು ಸಮರ್ಪಣ ಅಧಿಕಾರ ತಿಳಿಸ್ಬೇಕು. ಮತ್ತು ಈ ಕೊರೋನಾ ವೈರಸ್ ಬಗ್ಗೆ ಎಲ್ಲ ಹೋರಾಟ ಮಾಡಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ಇರ್ಬೋದು, ರಾಜ್ಯ ಮುಖ್ಯಮಂತ್ರಿ ಇರ್ಬೋದು, ವಿರೋಧ ಪಕ್ಷ ನಾಯಕರು ಇರ್ಬೋದು, ಎಲ್ಲರೂ ಗಟ್ಟಿಯಾಗಿ ಪಕ್ಷಾತೀತವಾಗಿ ಕೈ ಜೋಡಿಸಿ ಸರ್, ಹಂಗೆಲ್ಲ ಎಲ್ಲ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ಈ ರೋಗನ ಓಡಿಸೋಣ. ಮತ್ತು ಎಲ್ಲ ಸದಾ ತಮ್ಮೆಲ್ಲ ನಮಗೆ ಸಪೋರ್ಟ್ ಮಾಡಿ ನಾವು ಸದಾ ನಿಮ್ಮ ಎಲ್ಲ ನಿಮ್ಮ ಕಷ್ಟದಲ್ಲಿ ನಾವು ಇರ್ತೇವೆ. ನಿಮ್ಮದೆಲ್ಲ
ತರಕಾರಿ ಇರ್ಬೋದು ಎಲ್ಲ ಥರ ನೀವು ಎಲ್ಲ ನಿಮ್ಗೆ ಸರಿಪಡಿಸೋ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಪೊಲೀಸ್ ಅಧಿಕಾರಿ ಕಠಿಣವಾಗಿ ತೊಗೊಳ್ತಾರೆ ನಿರ್ಣಯ, ಆದ್ರೆ ತಪ್ಪು ಯಾವುದೇ ಅವ್ರದ್ದು ಸ್ವಂತ ಅವ್ರದ್ದೇನು ಫಾಯ್ದೆ ಇಲ್ಲ, ಆದ್ರೆ ಅನಿವಾರ್ಯವಾಗಿ ತೊಗೊಳ್ತಾರೆ ತಪ್ಪು ತಿಳ್ಕೊಬೇಡಿ, ಸಹಕಾರ ಮಾಡಿ, ಪೊಲೀಸರು ಸ್ವಲ್ಪ ಜಾಸ್ತಿ ನಿಮಗೆ ಮಾಡೋ ಸಹಿತ ಅನಿವಾರ್ಯವಾಗಿ ಮಾಡ್ಬೇಕು, ಯಾಕಂದ್ರೆ ಜನ ಸ್ವಲ್ಪ ಕೇಳುವರ ಅದಕ್ಕೆ ಅನಿವಾರ್ಯವಾಗಿ ಮಾಡ್ಬೇಕಂದ್ರೆ ಇನ್ನೊಂದು ಕೆಲವೊಂದು ಸಹಕಾರ ಮಾಡಿ ಮುಂದಿನ ದಿನ ಎಲ್ಲ ಸರಿಪಡಿಸ್ತೇವೆ. ನಿಮ್ಮೆಲ್ಲ ಕಷ್ಟ ಸುಖದಲ್ಲಿ ನಾನು ಬಾಗಿರುತ್ತೆ ಹೇಳಿ ಹೇಳ ಮಾತು. ಒಬ್ಬ ವ್ಯಕ್ತಿ ಸಾಕು ಇಡೀ ಗೋಕಾಕ್ ಪಟ್ಟಣವನ್ನು ಗೋಕಾಕ್ ತಾಲೂಕನ್ನು ಹಾಳು ಮಾಡಿದ್ರು. ಆ ಸೋಂಕಿಂತ ಒಬ್ಬನೇ ಬಂದರೂ ಸಾಕಿಲ್ಲಿ, ನಾವೆಲ್ಲ ಸುರಕ್ಷಿತವಾಗಿದ್ದೀವಲ್ಲ, ನಾವೆಲ್ಲನೂ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡು ಬರುವಂತ ಪರಿಸ್ಥಿತಿ ಬರ್ತದೆ. ಅದಾಗಬಾರ್ದು. ಹಿಂದೂಗಳಿಗೆ ನಿನ್ನೆ ನಾನು ಕರೆದು ಹೇಳಿದ್ದೀನಿ, ಯಾವುದೇ ದೇವಸ್ಥಾನದಲ್ಲಿ ಮಸೀದಲ್ಲಿ ಯಾವುದೇ ಸಮುದಾಯ ಭವನದಲ್ಲಿ ಸೇರುವಂಥದ್ದಾಗಲಿ ಪ್ರೇಯರ್ ಮಾಡುವಂಥದ್ದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಯಾವುದೂ ಆಗಬಾರ್ದು. ಅದೆಲ್ಲನೂ ಆಲ್ರೆಡಿ ಸರ್ಕಾರ ಆದೇಶ ಪ್ರಕಾರ ನಾವು ನಡ್ಕೊಳ್ಬೇಕು. ಅದು ನಡ್ಕೊಂಡ್ರೆ ಮಾತ್ರ ಸರಿಯಾಗ್ತದೆ. ಇನ್ನು ಕೆಲವರು ನಿನ್ನೆ ನಾವು ಕೊಣ್ಣೂರಿಗೆ ಹೋದಾಗ ಕೆಲವರು ಹೇಳ್ತಿರ್ತಾರಲ್ಲ, ಅದಕ್ಕೆ ಮಸೀದ್ ಬಂದಾಗ ಯಾವುದೋ ಮನೆ ಮೇಲೆ ಸರಿ. ಇವಾಗ ಕೊರೋನಾ ವೈರಸ್ ಸಂಬಂಧ ಆಶಾ ಕಾರ್ಯಕರ್ತರು ಅವಾಗ ಅಂಗನವಾಡಿ ಕಾರ್ಯಕರ್ತರು ಹಗಲಿರೋಳಿ ಅಂತ ದುಡಿಯಾತಾರ್ರಿ, ಅವ್ರ ಬಗ್ಗೆ ನೀವು ಯಾವ ಥರ ಅಭಿನಂದನೆ ಸಲ್ಲಿಸ್ತೀರಿ? ಅವ್ರಿಗ ಮೊದಲ ಎಲ್ಲ ಊರಾಗ ಭೇಟಿ ಕೊಟ್ಟಾಗ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿದ್ದೀನಿ. ಹಾಂ ಸರ್, ಮುಖ್ಯ ಪಾತ್ರ ಅವ್ರದ್ದು ಐತಿ. ಹಾಂ ಸರ್, ಅಂಗನವಾಡಿ ಕಾರ್ಯಕರ್ತರ ಆಶಾ ಕಾರ್ಯಕರ್ತರ ಅವ್ರದೇ ಪಾತ್ರ ಐತಿ. ಎಲ್ಲ ಮನೆ ಮನೆ ಅಡ್ಡಾಡಿ ತೋಟಪಟ್ಟಾಗ ಸುದಾಗ ತಿರುಗಾಡಿ ಬಿಸಿಲಾಗ ಅವ್ರು ಅಡ್ಡಾಡಿ ಜಾಗೃತಿ ಮೂಡಿಸಿದ್ದಾರೆ. ನಾವು ಬರೀ ಪಂಚಾಯತಿಗೆ ಹೋಗಿ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರ ಸದಸ್ಯರಿಗೆ ನಾವು ಪಿ ಡಿ ಓಗ ಈ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ಗೆ ಹೇಳ್ಕೊತ ಹೊರಟಿದ್ದೇವೆ. ಅವ್ರು ಹೂ ಅಂತಾರ, ಆದ್ರೆ ಕಾರ್ಯರೂಪಕ್ಕೆ ತರ ಅವ್ರು ಅವರ ಅವ್ರಿಗೆ ನಾ ಇನ್ನೊಮ್ಮೆ ನನ್ನ ಕ್ಷೇತ್ರದ ಜನತೆ ಪರವಾಗಿ ನನ್ನ ವೈಯಕ್ತಿಕ ನಾ ಅವ್ರಿಗೆ ಮತ್ತೊಮ್ಮೆ ನಾ ಧನ್ಯವಾದ ಹೇಳ. ಸರ್, ಗೌರ್ಮೆಂಟ್ ವತಿಯಿಂದ ಮಾಸ್ಕ್ ಕೊಡ್ಬೇಕಂತೇಳಿ ರೂಲ್ಸ್ ಆಗಿತ್ತಂತ್ರಿ? ಎಲ್ಲ ಪಂಚಾಯತಿಯವರಿಗೆ ಪಂಚಾಯತಿ ವೈಸ್ ನಾವು ಹೇಳ್ಕೊತ ಬಂದಿದ್ದೇವೆ, ಮಾಸ್ಕ್ ಪಂಚಾಯತಿಯಿಂದ ಸಪ್ಲೈ ಮಾಡಕ್ಕೆ ಹೇಳಿದೆವು. ಅವ್ರಿಗೆ ಎಲ್ಲ ಕಡೆ ಕೊಡತ್ತಾರ, ಈಗ ನಾಗನವಾಡಿಯಾಗ ನಾನು ಕೈಲೇನ ಈಗ ಹಂಚಿರ ಅವರಲ್ಲಿ, ಮತ್ತೆ ಇಲ್ಲಿ ಈಗ ನಾ ಹೇಳಿದ್ದೇನೆ ಇವ್ರಿಗೂ ನಾ ಮಾತಾಡಿದ್ದೀನಿ ಚೀಫ್ ಆಫೀಸರ್ಗೆ, ಯಾಕ್ರಿ ಮಾಸ್ಕ್ ಇವ್ರಿಗೆ ಸಪ್ಲೈ ಮಾಡಕ್ಕೆ ಹೇಳಿದ್ದೀನಿ. ಮತ್ತೆ ನಿನ್ನೂ ಅಧಿಕಾರಿಗಳ ಮೀಟಿಂಗ್ ನಾ ಚುಕ್ಕೋಡಿಯಾಗ ಮೊದಲ ಒಂದು ಬೆಳಿಗ್ಗೆ ಒಂದು ತಾಸನ ಅಧಿಕಾರಿಗಳು ಎಲ್ಲ ಸಭೆ ಮಾಡಿ ಎಲ್ಲರಿಗೆ ಕೂಡ ಚರ್ಚೆ ಮಾಡಿ ಮಾಹಿತಿ ತಗೊಂಡ, ಅವ್ರಿಗೂ ಕೂಡ ನಾವು ಆದೇಶ ಮಾಡಿದೆವು. ಅವ್ರು ಕರ್ಕೊಂಡ ನಾವು ನಿನ್ನೂ ಕೂಡ ನಾಗರಮೌಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಅಡ್ಡಿಡಿದೆವು. ಇಲ್ಲಿ ಇವತ್ತು ಕೂಡ ನಾಗರಮೌಳಿ ಮತ್ತು ಉಮರಾಣಿ ನಾಗರಮೌಳಿ ಪಂಚಾಯತಿಗೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ನನ್ನ ಸಂಕಟ. ಅದಕ್ಕೆ ಮತ್ತೆ ತಾಲೂಕದಾಗಿ ನಾ ಅಲ್ಲಿ ಆಡಳಿತ ಎಲ್ಲ ನಿಲ್ಲೋದು ಬೇಡ, ಸಂಜೆ ತನಕ ನಾನು ಕೂಡ ಬೇಡ, ಮತ್ತೆ ನೀವು ಹೋಗ್ರಿ ತನಕ ಕಳಿಸಿ ನಾ ಈ ಕರಗಾವ ಮುಗಿಸಿ ಇಲ್ಲಿ ಬಂದೀನಿ. ಈಗ ಮತ್ತೆ ನಾನು ಜಾಗ ನೋಡ್ಕೊಂಡೇನೆ. ಅದಕ್ಕೆ ನಾ ಎಲ್ಲ ಇಡೀ ಕ್ಷೇತ್ರದಾಗ ನಾ ಎಲ್ಲ ಪಂಚಾಯತಿ ಭೇಟಿ ಕೊಡತ್ತೆ. ಸರ್, ಏನು ಹೇಳ್ಬೇಕು ಸಾರ್ವಜನಿಕ ಸಹಿತ ಕೊಡಕ್ಕೆ ಹೇಳಿ ಇಲ್ಲ, ಅದ್ರ ಸಾರ್ವಜನಿಕರಿಗೆ ಈಗ ಆಶಾ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ ಸಾರ್ವಜನಿಕರಿಗೂ ಕೊಡಕ್ಕೆ ನಾ ಹೇಳಿದೆ. ಓಕೆ ಸರ್, ಎರಡು ದಿವಸದಾಗ ಹೇಳ್ತೀರಿ, ಮತ್ತೆ 11 ದಿವಸ ಹಣ ಕೊಟ್ಟಿರಿ ನೀವು, ಎರಡು ದಿನ ಕಳಿಸ್ಕೊಡ್ರಿ ಅಂತ ಹೇಳಿ. ಪೊಲೀಸ್ ಸಿಬ್ಬಂದಿ 14 ಹಳ್ಳಿಗೆ ಬರೀ 2 ಜನ ಬರ್ತಾರೆ. ಈಗ ಪೊಲೀಸ್ ಏನಾಗಲ್ದ್ರಿ, ಆ ಕಡೆ ಈ ಕಡೆ ಬಾರ್ಡರ್ ಬೇರೆ ಕಾವಬೇಕಾಗಿತ್ತು. ಈಗ ಗೋವಾ ಬಾರ್ಡರ್, ಈ ಕಡೆ ಮಹಾರಾಷ್ಟ್ರ ಬಾರ್ಡರ್, ಈ ಕಡೆ ಮಿರಜ್ ಕಡೆ ಬರ್ತಾರೆ, ಕೋಲ್ಹಾಪುರ ಕಡೆ ಬರ್ತಾರೆ, ಅಲ್ಲೆಲ್ಲ ಈಗ ಬಾರ್ಡರ್ ಈ ಕಡೆ ಅವರು ಆ ಕಡೆ ಹೋಗಬಾರ್ದು, ಆ ಕಡೆ ಅವ್ರ ಕಡೆ ಬರಬಾರ್ದು ಅಂತೇಳಿ ಆದೇಶ ಐತಿ. ಎಲ್ಲ ಬಾರ್ಡರ್ಗಳಿಗೆ ಸಣ್ಣ ಸಣ್ಣ ಊರುಗಳಿಗೆ ಆ ಕಡೆ ಬರುವ ಎಲ್ಲ ಬಾರ್ಡರ್ ಪೊಲೀಸರು ಆ ಕಡೆ ಹೆಚ್ಚು ಸಿಬ್ಬಂದಿ ನೇಮಿಸಿದ್ರಿಂದ ಈ ಕಡೆ ಪೊಲೀಸರು ಈ ಕಡೆ ಎಲ್ಲ ಪ್ರತಿಯೊಂದು ಹಳ್ಳಿಗೆ ಸಾಧ್ಯ ಆಗಂಗಿಲ್ಲ. ಅದ್ರ ಸಲುವಾಗಿ ನಾವು ಜಾಗೃತಿ ಮೂಡಿಸಕ್ ಎಲ್ಲರೂ ಅಲ್ಲಿ ಆಯಾ ಊರಾಗಿನವರು ಅದನ್ನ ಮೇಂಟೈನ್ ಮಾಡಲಿ ಅಂತ ಎಲ್ಲರಿಗೂ ವಿನಂತಿ ಮಾಡ್ಕೊತೀರಿ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಯಾರ ಟೇಲರ್ ಇದ್ರ